ಎಲ್ಲರಿಗೂ ನಮಸ್ಕಾರ. ಡಾರ್ವಿನ್ ಶೋಸ್ಗೆ ಸ್ವಾಗತ. ಇವತ್ತು ನಾನೊಂದು ಪುರಾತನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇದು 10ನೇ ಶತಮಾನದ್ದು. ಇದು ತುಮಕೂರು ಜಿಲ್ಲೆ ಪಾವಗಡ ಹತ್ರ ಇದೆ. ಈ ಸ್ಥಳ ಹೆಸರು ನಿಡಗಲ್. ಇಲ್ಲಿ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಬೆಟ್ಟದ ಪ್ರಾಂತದಲ್ಲಿದೆ. ಇಲ್ಲಿ ನೋಡಿದ್ರು ಸುತ್ತಲೂ ಬೆಟ್ಟಗಳು ಕಾಣಿಸುತ್ತೆ ನಮಗೆ. ಹೋಗೋ ದಾರಿನೂ ಅಷ್ಟೇ, ಹೊಲದ ಮಧ್ಯ ಅಡಿಕೆ ತೋಟಗಳು ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ತಾ ಹೋಗ್ಬೋದು. ಇಲ್ಲಿಗೆ ಬರಬೇಕು ಅಂದ್ರೆ ನಾವು ನಮ್ಮ ಓನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಬೇಕು, ಅಥವಾ ಆಟೋ ಫೆಸಿಲಿಟೀಸ್ ಇದೆ. ಬಸ್ ಫೆಸಿಲಿಟೀಸ್ ಇನ್ನೂ ಇಲ್ಲ. ಇಲ್ಲಿ ನರಸಿಂಹದೇವ್ರ ದೇವಸ್ಥಾನನೇ ಅಲ್ಲದೆ ಇನ್ನೂ ತುಂಬಾ ಬೇರೆ ದೇವಸ್ಥಾನಗಳನ್ನು ಕಾಣಿಸುತ್ತೆ. ಇದು ಬೆಟ್ಟ ಪ್ರಾಂತದಲ್ಲಿರೋದ್ರಿಂದ ನಾವು ಮೊದಲೇ ಅರ್ಚಕರಿಗೆ ಕಾಂಟ್ಯಾಕ್ಟ್ ಮಾಡಿ ಬರಬೇಕು. ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಲಾಸ್ಟ್ ತನಕ ನೋಡೋಣ ಬನ್ನಿ. ಅಲ್ಲಿರೋ ಅರ್ಚಕರು ಈ ದೇವಸ್ಥಾನ ಪ್ರತ್ಯೇಕತೆ ಏನು ಅಂತ ನಮಗೆ ತಿಳಿಸ್ತಾರೆ. ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕಾಣಿಸ್ತಿರೋದೆ ನರಸಿಂಹದೇವ್ರ ದೇವಸ್ಥಾನ. ಸಿಂಹರೂಪಾಯ ನಮೋ ನಮಃ. ಓಂ ಉಗ್ರಸಿಂಹರೂಪಾಯ ನಮೋ ನಮಃ. ಓಂ ರಣಸಿಂಹರೂಪಾಯ ನಮೋ ನಮಃ. ಓಂ ಕಾಲಸಿಂಹರೂಪಾಯ ನಮೋ ನಮಃ. ಓಂ ರೌದ್ರಸಿಂಹರೂಪಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. 10ನೇ ಶತಮಾನದ್ದು. ಚೋಳರು ನೊಳಂಬರಾಜರ ಕಾಲದ್ದು. ಅಮರಶಿಲ್ಪಿ ಜಕ್ನಾಚಾರ್ಯ ಮಾಡಿರುವಂಥ ಶಿಲ್ಪ ಇದು. ಬಹಳ ವಿಶೇಷ. ನಮಗೆ ಅಲ್ಲಿ ಕಿರೀಟ, ಶಂಕುಚಕ್ರ ಮಧ್ಯಭಾಗದಲ್ಲಿ ವಿಷ್ಣುಮೂರ್ತಿ ಅವತಾರ ಎತ್ತಿರುವ ದಶಾವತಾರಗಳಲ್ಲಿ ದರ್ಶನ ಕೊಡುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇತ್ಯಾದಿ ಅವತಾರಗಳಲ್ಲಿ ದರ್ಶನ ಕೊಡುತ್ತೆ. ಸ್ವಾಮಿ ಯೋಗಾಸನದಲ್ಲಿ ಕೂತ್ಕೊಂಡು ಅಮ್ಮನವ್ರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ದರ್ಶನ ಕೊಡ್ತಾ ಇರುವಂಥ ದೃಶ್ಯ ಬಹಳ ವಿಶೇಷ. ಮಾಮೂಲಾಗಿ ವಿಷ್ಣು ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುತ್ತೆ, ಆದರೆ ಪರ್ವತ ಪ್ರಾಂತದಲ್ಲಾಗಲಿ ನದಿ ತೀರ ಪ್ರಾಂತದಲ್ಲಾಗಲಿ ದಕ್ಷಿಣಾಭಿಮುಖವಾಗಿದ್ದರೆ ಬಹಳ ವಿಶೇಷ. ಈ ನಿಡಗಲ್ ಕ್ಷೇತ್ರ ಪರ್ವತ ಪ್ರಾಂತ, ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ನಾವು 108 ಸಾಲಿಗ್ರಾಮಗಳನ್ನ ದರ್ಶನ ಮಾಡ್ಬೋದು. ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಮನಸ್ಸಿನಲ್ಲಿ ಏನೇನೋ ಕೋರಿಕೆಗಳಿದ್ದರೆ ಇಲ್ಲಿ ಸುಲಭವಾಗಿ ನೆರವೇರಿಸ್ಕೋಬೋದು. ಲಕ್ಷ್ಮೀ ನರಸಿಂಹ ಸ್ವಾಮಿನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದರೆ ನೆರವೇರುತ್ತೆ. ನೆರವೇರಿದ ಮೇಲೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಇದು ವಿಶೇಷ. ಮಾಮೂಲಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ಹುದ್ದೆಗಾಗಿ, ವಿವಾಹ ಆಗದಿಲ್ದವ್ರಿಗೆ ವಿವಾಹಕ್ಕೋಸ್ಕರ, ಸಂತಾನ ಇಲ್ಲದವ್ರಿಗೆ ಸಂತಾನಕ್ಕೋಸ್ಕರ, ಈ ಥರ ಮನಸ್ಸಿನಲ್ಲಿ ಏನು ಕೋರಿಕೆಗಳಿದ್ರು ಲಕ್ಷ್ಮೀ ನರಸಿಂಹ ಸ್ವಾಮಿನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದರೆ ನೆರವೇರುತ್ತೆ. ನೆರವೇರಿದ ಮೇಲೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಇದು ವಿಶೇಷ. ಶಂಕರಯಾಸ ಭಯ ನಮೋ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ರವಿಕ್ರಮಾಯ ನಮಃ. ಓಂ ಮಾಮನಾಯ ನಮಃ.
نمسكرومي.
ಕಾಲಲ್ಲ ನರಸಿಂಹ ರೂಪಂ ರಾವಲ್ಲ ಪಗಲಲ್ಲ ನಿರಸಂಧ್ಯ ನೇರಂ ಅಗವಲ್ಲ ಪುರಮಲ್ಲ ಉಮ್ಮರಪ್ಪಡಿ ಬಿಂಗಲ್ಲ ಮಣ್ಣಲ್ಲ ತಿರುಮಡಿತಟ್ಟಿ ಸಿಂಹರೂಪಾಯ ನಮೋ ನಮಃ ಓಂ ಸರ್ವರಕ್ಷ ಸಿಂಹರೂಪಾಯ ನಮೋ ನಮಃ ಓಂ ಕಾರುಣ್ಯ ನೇತ್ರ ಸಿಂಹರೂಪಾಯ ನಮೋ ನಮಃ ಓಂ ಭಕ್ತಬಾಲ ಪ್ರಿಯ ಸಿಂಹರೂಪಾಯ ನಮೋ ನಮಃ ಓಂ ಪ್ರಹ್ಲಾದರಕ್ಷ ಸಿಂಹರೂಪಾಯ ನಮೋ ನಮಃ காலமாம் வேதாள புறமேறி மனமாக மருகும் நேரம் நாமம் ஜபங்களும் நாடின்ற நன்மையும் நாடு விட்டகலும் காலம் கலி காலமாம் வேதாள புறமேறி மனமாக மருவுன்ன நேரம் நாமம் ஜபங்களும் நாடின்றே நன்மையும் நாடு விட்டகலும் காலம் தின்மனைக்குமீ குஞ்சு மனசுகள் நாமம் ஜபங்களால் உணர்த்திடனே நாராயணா நன்மதி ரச்சிடனே.